ಯುವರೈತರೆ ನಮಸ್ಕಾರ ಇವತ್ತು ನಿಮಗೆ ಒಂದು ವಿಶೇಷವಾದ ಒಂದು ಯಂಗ್ ಫಾರ್ಮರ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಇವರಿಗೆ ಏನಕ್ಕೋಸ್ಕರ ವಿಶೇಷತೆ ಅಂದರೆ ಇವರೊಂದು ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ ಬಂದಿಲ್ಲ ಆದರೆ ಇವಾಗ ಒಂದು ಲಾಸ್ಟ್ 3 ಇಯರಿಂದ ಒಂದು 20 ಎಕರೆ ಜಮೀನು ತೊಗೊಂಡು ಒಂದು ಅಗ್ರಿಕಲ್ಚರ್ ಮಾಡಬೇಕು ಅಂತ ಇದ್ದಾರೆ ನಯನ್ ಕುಮಾರ್ ಸನ್ ಆಫ್ ಚಂದ್ರಶೇಖರ್ ಮೈಸೂರು ತಾಲೂಕು ಮೈಸೂರು ಇರಕ್ಕೆ ಇವರಿಗೆ ವಿಶೇಷತೆ ಏನು ಅಂದರೆ ಎಲ್ಲ ಬಂದು ಈಗ ಇವರು ಬಂದು ಒಂದು 20 ಎಕರೆ ತೋಟನ ತೊಗೋತಾರೆ ಮತ್ತು ಅಗ್ರಿಕಲ್ಚರ್ ಏನು ಮಾಡಬೇಕಂತ ಹೋದಾಗ ಮೆಕಾನಿಸಮ್ ಯುಗದಲ್ಲವೇ ಒಂದು 5 ಪೇರ್ ಒಂದು ಬುಲ್ಗಳು ಇಟ್ಕೊಂಡಿದ್ದಾರೆ ಹಳ್ಳಿ ಕಾರು ಮಂಡ್ಯ ಭಾಗದ್ದು ಒಂದು ಫೇಮಸ್ಸು ಹಳ್ಳಿ ಕಾರು ಪ್ರತಿಯೊಬ್ಬರಿಗೂ ಗೊತ್ತು ನಮ್ಮ ಕರ್ನಾಟಕದ ಭಾಗದ್ದು ಹಳ್ಳಿ ಕಾರು ಸಾಕ್ತಾ ಇದ್ದಾರೆ ಎಲ್ಲ ಅದು ಒಂದು ಹಳ್ಳಿ ಒಂದು ಹಾಲಿನ ಉದ್ಯಮದಲ್ಲಿ ಹಳ್ಳಿ ಕಾರು ಸಾಕಿದ್ರೆ ಒಂದು ಹಾಲು ಕೂಡ ಸಾಕ್ತಾರೆ ಈ ನಯನ್ ಸರ್ ಏನು ಮಾಡಿದ್ದಾರೆ ಅಂದರೆ 5 ಪೇರು ಬುಲ್ಗಳು ತೊಗೊಂಡು ಸಾಕ್ತಾ ಇದ್ದಾರೆ 5 ಪೇರೆಲ್ಲ ಅದರಲ್ಲಿ ಬಂದು ಅವ್ರದ್ದು ಜಮೀನಿಂದ ಅವ್ರ ಮೇಯ್ನ್ ಉದ್ದೇಶ ಬಂದು 20 ಎಕರೆನೂ ಆರ್ಗ್ಯಾನಿಕ್ ಆಗಿ ಮಾಡೋಣ ಅಂತ ಅವ್ರು ಆರ್ಗ್ಯಾನಿಕ್ ಕೊಡ್ದಾಗ ಸಿಕ್ಕಿದ್ದೇ ಬಂದು ನಮ್ಮ ಭಾರತ ದೇಶದ ಗೋತಳಿಗಳು ಅದು ನಮ್ಮ ಮಂಡ್ಯ ಭಾಗದ್ದು ಹಳ್ಳಿ ಕಾರನ್ನ ಒಂದು 5 ಸರ್ ಪೇರು ಬುಲ್ಗಳು ತೊಗೊಂಡಿದ್ದಾರೆ ಅವರು 5 ಪೇರು ಬುಲ್ ತೊಗೊಂಡು ನಾನು ಕೇಳಿದೆ ಸರ್ ಈಗ ಹಾಲು ಅಂದರೆ ತೊಗೊಂಡಿದ್ರೆ ಹಸುಗಳು ತೊಗೊಂಡಿದ್ರೆ ಕರಾವ್ ಕೊಡ್ತಿದ್ರು ಅಂತ ಇಲ್ಲ ಸರ್ ನನಗೆ ಬುಲ್ ಅಂತಂದರೆ ಬಸವಣ್ಣ ಬಸವಣ್ಣ ನೋಡಿದರೆ ನನಗೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಬಸವಣ್ಣ ನೋಡಲೇಬೇಕು ಅದಕ್ಕೋಸ್ಕರ ಹಳ್ಳಿ ಕಾರನ್ನು ನಾನು ಚೂಸ್ ಮಾಡಿದ್ದೀನಿ ಅಂದರು ಅವರು 5 ಎಕರೆಗೂ ಒಂದು ಈಗ ಒಂದು 20 ಎಕರೆಗೂ ಭತ್ತ ಬೆಳೀತಾರೆ ತೆಂಗು ಬೆಳೀತಾರೆ ರಾಗಿ ಬೆಳೀತಾರೆ ಜೋಳ ಬೆಳೀತಾರೆ ನಿಂಬೆಹಣ್ಣು ಬೆಳೀತಾರೆ ಸಪೋಟ ಬೆಳೀತಾರೆ ಅವ್ರು ಪ್ಲ್ಯಾನ್ ಮಾಡಿ ಇಂಟರ್ ಕ್ರಾಪ್ ಮಾಡ್ತಿದ್ದಾರೆ ಆದರೆ ಅಗ್ರಿಕಲ್ಚರ್ನ ಇವಾಗ ಕಲಿತಾ ಇದ್ದಾರೆ ಅವ್ರ ಹತ್ರ ಒಂದು ಟ್ರಾವೆಲ್ ಮಾಡೋಣ ನಯನ್ ಕುಮಾರ್ ಸನ್ ಆಫ್ ಚಂದ್ರಶೇಖರ್ ಮೈಸೂರು ತಾಲೂಕು ಮೈಸೂರು ಡಿಸ್ಟಿಕ್ಕು ನಾನು ತುಂಬ ಜನಗಳಿಗೆ ಹೇಳ್ತಾ ಇರ್ತೀನಿ ಮೈ ನೇಚರ್ ಇಂಡಿಯಾಕ್ಕೆ ಯಂಗ್ ಫಾರ್ಮರ್ಗಳೇ ಸೆಲೆಬ್ರಿಟಿ ನಮಗೆ ಯಾರು ಒಂದು ಸಪೋರ್ಟ್ ಮಾಡ್ತಾರೆ ಅವರೇ ನಮಗೆ ಒಂದು ಸೆಲೆಬ್ರಿಟಿ ಅವ್ರು ಅರ್ಧ ಎಕರೆ ಇರಲಿ 1 ಎಕರೆ ಇರಲಿ 2 ಎಕರೆ ಇರಲಿ ಎಷ್ಟೇ ಎಕರೆ ಇರಲಿ ನಮ್ಮದು ಮೈ ನೇಚರ್ ಇಂಡಿಯಾಗೆ ಯಾವುದೇ ಜಾತಿ ಭೇದ ಭಾವ ಯಾವುದೂ ಇಲ್ಲ ಎಲ್ಲರೂ ಒಂದೇ ನಮ್ಮ ಭೂಮಿ ತಾಯಿಗೆ ಅಂತ ಹೇಳ್ತಾ ಅವ್ರ ಹತ್ರ ಒಂದು ಟ್ರಾವೆಲ್ ಮಾಡೋಣ ನಯನ್ ಕುಮಾರ್ ಹತ್ರ ಬಾ ಬನ್ನಿ ಅವ್ರ ಹತ್ರ ಒಂದು ಅವರೇ ಒಂದು ಯಂಗ್ ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಅಗ್ರಿಕಲ್ಚರ್ ಗೊತ್ತಿಲ್ಲ ಅಂದ್ರೂ ಅವ್ರು ಅಗ್ರಿಕಲ್ಚರ್ ಕಲಿಬೇಕು ಅಂತ ಬಂದಿದ್ದಾರೆ ಈ ಥರ ಒಂದು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬನ್ನಿ ಮಾತಾಡೋಣ ಇವರೈತ್ರಿ ನಮಸ್ಕಾರ ಇವತ್ತು ನಯನ್ ಕುಮಾರ್ ಸನ್ ಆಫ್ ಚಂದ್ರಶೇಖರ್ ಫಾರ್ಮರ್ ಇದ್ವಿ ಮೈಸೂರು ತಾಲೂಕು ಮೈಸೂರು ಡಿಸ್ಟಿಕ್ಕು ಈ ನಯನ್ ಕುಮಾರ್ ಸರ್ ಏನಕ್ಕೆ ವಿಶೇಷತೆ ಅಂದರೆ ಇವರು ಒಂದು ಅಗ್ರಿಕಲ್ಚರ್ ಕಲ್ತಿಲ್ಲ ಇವರು ಒಂದು ಬಿಸ್ನೆಸ್ ಫ್ಯಾಮಿಲಿ ಇವ್ರ ಫಾದರ್ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಇವರು ಒಂದು ಬಿಸ್ನೆಸ್ಸು ಆದರೆ ಒಂದು ಅಗ್ರಿಕಲ್ಚರ್ ಮಾಡಬೇಕು ಅಂತ ಬಂದು ಒಂದು ಮೈಸೂರಲ್ಲಿ ಒಂದು 20 ಎಕರೆ ಜಮೀನು ತೊಗೊಂಡು ಲಾಸ್ಟ್ 3 ಇಯರಿಂದ ಒಂದು ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಪಾಶ್ಚಿಮಾತ್ಯ ಯುಗದಲ್ಲೂ ಇವರೊಂದು ನಮ್ಮದು ಭಾರತ ದೇಶದ ಗೋತಳಿಗಳನ್ನ ತಂದಿದ್ದಾರೆ ಅದರಲ್ಲೂ ಬುಲ್ಲು ಈಗೆಲ್ಲ ಏನು ಮಾಡ್ತಾರೆ ರೈತರುಗಳು ತುಂಬ ಜನ ಬಂದು ಹಾಲಿಂದ ಉದ್ಯಮ ಮಾಡಿಕೊಂಡು ಇದರಲ್ಲೂ ಬಂದು ಕ್ಯಾಟಲ್ಗಳು ಸಾಕ್ತಾ ಹೋಗ್ತಾರೆ ಒಂದು ಹಳ್ಳಿ ಕರಲ್ಲಿ ಆದರೆ ಇವ್ರ ಹತ್ರ ಟೋಟಲ್ 5 ಪೇರು 6 ಪೇರ ಸರ್ ಟೋಟಲ್ ಇಲ್ಲ ಟೋಟಲ್ ಈಗ ಇರೋದೇ 4 ಪೇರ್ ಸರ್ 4 ಪೇರ್ ಇದಾವೆ ಒಂದು ಯಾವುದು ಬುಲ್ಗಳು ಬಸವಣ್ಣ ಅಂತ ಹೇಳ್ತೀವಿ ನಮ್ಮ ಹಳ್ಳಿ ಕಾರು ಬಸವಣ್ಣಗಳು ಸಾಕ್ತಾ ಇದ್ದಾರೆ ಅದು ಮಂಡ್ಯ ಭಾಗದ್ದು ಅವ್ರ ಹತ್ರ ಒಂದು ಹಾಲಿಗೋಸ್ಕರ ಸಾಕ್ತಾ ಇಲ್ಲ ಅವರು ಅವರೊಂದು ಖುಷಿಗೆ ಪ್ರೀತಿಗೋಸ್ಕರ ಬಸವಣ್ಣನ ಸಾಕ್ತಾ ಇದ್ದಾರೆ ಏನಕ್ಕೋಸ್ಕರ ಬಸವಣ್ಣನ ಸಾಕ್ತಾ ಇದ್ದಾರೆ ಏನಕ್ಕೋಸ್ಕರ ಅವ್ರು ಕ್ಯಾಟಲ್ಗಳು ಸಾಕ್ತಾ ಇಲ್ಲ ಅಂತ ಕೇಳೋಣ ಸರ್ ನಮಸ್ತೆ ನಾನು ತುಂಬ ಜನ ನೋಡಿದ್ದೀನಿ ಯಾರ ಮೇಲೂ ಬುಲ್ಗಳೇ ಇರಲ್ಲ ಈಗ ನಿಮ್ಮಲ್ಲಿ ಏನಕ್ಕೋಸ್ಕರ ಬುಲ್ ಸಾಕ್ತಾ ಇದ್ದೀರಾ ಯಾಕೆ ನನಗೊಂದು ಖುಷಿ ಆಯಿತು ಎಲ್ಲರೂ ಬಂದು ಏನು ಮಾಡ್ತಾರೆ ದುಡ್ಡಿನಿಂದ ಬಿದ್ದುಬಿಟ್ಟಿರ್ತಾರೆ ಅಟ್ಲೀಸ್ಟ್ ಈಗ ಒಂದಂದರೆ ಮಾಮೂಲಿ ಸಾಕಿದ್ರೆ ಅದರಲ್ಲಿ ಹಾಲು ಕರ್ಕೊಂಡು ಆರಾಮಾಗಿದ್ದಾರೆ ಅಂತ ನಿಮ್ಮ ಹತ್ರ ಹಾಲು ಕೊಡೋದು ಒಂದು ಇಲ್ಲ ಏನಕ್ಕೋಸ್ಕರ ಬುಲ್ ಸಾಕಿದ್ದೀರಾ ಅಂತ ಹೇಳ್ತೀರಾ ಸರ್ ಬುಲ್ಲು ನಮಗೆ ತುಂಬ ಪ್ರೀತಿ ವಿಶ್ವಾಸ ಹಂಗಾಗಿ ಬುಲ್ ಸಾಕಿದ್ದೀವಿ ಇಷ್ಟೊಂದು ಬುಲ್ ಪ್ರೀತಿ ವಿಶ್ವಾಸಕ್ಕೆ ಯಾಕೆ ಸಾಕಿದ್ದೀರಾ ಅಂತ ಕೇಳ್ಬೋದು ಅದ್ರಲ್ಲಿ ಕೆಲಸನೂ ಮಾಡ್ತಿದ್ದೀವಿ ನಾವು ಒಳ ಉಳುಮೆ ಮಾಡ್ತೀವಿ ಇದರಲ್ಲೇ ಎತ್ತಿನ ಗಾಡೀಲಿ ದಿನ ಕಾಯಿ ಏರ್ಕೊಂತೀವಿ ಎತ್ತುಗಳಿಗೆ ಹಸುಗಳಿಗೆ ಹುಲ್ ಬೇಕು ಅಂದರೆ ಹುಲ್ನ ಕಟ್ ಮಾಡ್ಕೊಂಡು ಗಾಡೀಲಿ ಏರ್ಕೊಂಬರೋದು ನಾವು ಹಂಗಾಗಿ ಬುಲ್ ಸಾಕೊಂಡಿದ್ದೀವಿ ನಮಗೆ ಪ್ರೀತಿ ತುಂಬ ಬುಲ್ ಅಂದರೆ ತುಂಬ ಪ್ರೀತಿ
ಹಂಗಾಗಿ ಬುಲ್ನೆ ಸಾಕಿದ್ದೀನಿ. ನನಗೆ ಬಸವಣ್ಣ ಅದು ನನಗೆ ಮನೆಯಲ್ಲೇ ಅವನ ಮುಖ ನೋಡಬೇಕು ಬೆಳಗ್ಗೆ ಎದ್ದ ತಕ್ಷಣ. ಅವನ ಮುಖ ನೋಡಬೇಕು. ಅವನ ಮುಖ ನೋಡಿದ್ರೆ ನಮಗೆ ಒಂದು ಮನಸ್ಸಿಗೆ ನೆಮ್ಮದಿ. ಮತ್ತೆ ಹಿಂದಿನ ಕಾಲದಲ್ಲೆಲ್ಲ ಬಸವಣ್ಣ ಮನೆ ಎದ್ದ ತಕ್ಷಣ ಬಸವಣ್ಣನ ನೋಡ್ತಾರೆ, ಇವಾಗೆಲ್ಲ ಫೋಟೋ ನೋಡ್ತಾರಲ್ಲ ಸರ್, ಅಲ್ಲೇ ದೇವ್ರು ಕಾಣ್ತಾರಲ್ಲ, ನೀವು ಹಾಕಿದ್ರೆ ಕಾಣ್ತಾ ಇದ್ದೀರಾ. ಫೋಟೋ ಅಲ್ಲಿ ನೋಡೋದಕ್ಕೂ ಲೈವ್ ಅಲ್ಲಿ ನೋಡೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ ಸರ್? ಲೈವ್ ಅಲ್ಲಿ ಅವ್ನು ಸೇವೆ ಮಾಡಬೇಕು. ಈಗ ಜಿಮ್ ಹೋದ್ರೆ ಸರ್ ನೀವು ಎಲ್ಲ ಕೊಡಲ್ವಾ? ಈಗ ನನ್ಗೆ ಜಿಮ್ ಬೇಕಿಲ್ಲ, ಈಗ ನನ್ಗೆ ಇಲ್ಲಿ ಬಂದು ನಮ್ಮ ಬಸವಣ್ಣನ ಸೇವೆ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಜಿಮ್ ಇನ್ನು ಯಾವುದು ಬೇಕಾಗಿಲ್ಲ ನಮಗೆ. ನಾವು ಬಸವಣ್ಣನ ಸೇವೆ ಮಾಡಬೇಕು, ಅದಕ್ಕೋಸ್ಕರ ಬಸವಣ್ಣನ ಸಾಕಿದ್ದೀನಿ. ಅದು ಸಾಕಿದ್ದೀನಿ ಅಂದರೆ ಇಷ್ಟಿಷ್ಟೆಲ್ಲ ಯಾಕೆ ಸಾಕೊಂಡಿದ್ದೀರಾ ಅಂತ ಕೇಳ್ಬೋದು. ಅದು ಒಂದೊಂದು ಪೇರಾಗಿ ಮಡಿಕೊಂಡಿದ್ದೀವಿ, ನಮಗೆ ನೋಡೋಕ್ಕೆ ದಿನ ಅವ್ನು ನೋಡೋಕ್ಕೆ ಒಂದು ಸ್ವಲ್ಪ ಅಂದವಾಗಿ ಕಾಣ್ತಾರೆ, ಹಂಗಾಗಿ ಮಡಿಕೊಂಡಿದ್ದೀವಿ. ಇದ್ರಲ್ಲಿ ಕೆಲಸನೂ ಮಾಡ್ತಿದ್ದೀವಿ ನಾವು, ಸುಮ್ಮನೆ ಕೆಲಸ ಮಾಡಿ ಮಾಡ್ದೇನೆ ಏನು, ಸುಮ್ಮನೆ ಇಲ್ಲಿ ಕಟ್ಕೊಂಡು ಇವರು ಸೋಕಿಗೆ ಹಿಂಗೆ ಕಟ್ಕೊಂಡವ್ರೆ ಇಷ್ಟಿಷ್ಟು ಉದ್ದುದ್ದು ಇಷ್ಟಿಷ್ಟಕ್ಕೆಲ್ಲ ಮೇವು ಹಾಕೊಂಡು ಅಂತ. ಇವು ನಮಗೆ ಗೊಬ್ಬರ ಕೊಡ್ತೀವಿ. ನಮ್ಮ ತೋಟಕ್ಕೆ ಏನಿಲ್ಲ ಅಂದರೂ ಒಂದು ವರ್ಷಕ್ಕೆ 100,000 ರಿಂದ 140,000 ಗೊಬ್ಬರ ಬೇಕು. ನಾವು ಗೊಬ್ಬರ ಕೊಂಡಲ್ಲ, ತೋಟಕ್ಕೆಲ್ಲ ಗೊಬ್ಬರ ಇವತ್ತಿರದೇ ಗೊಬ್ಬರ ನಾವು ಹಾಕೋದು. ಮತ್ತು ಇವತ್ತಿರದ್ದು ಗಂಜ್ಲನೇ ನಾವು ಎಲ್ಲ ಕಲೆಕ್ಟ್ ಮಾಡಿ ಎಲ್ಲ ಮರಕ್ಕೂ ಗಂಜ್ಲನೇ ಹಾಕೋದು. ಗಂಜ್ಲನೇ ಹಾಕೋದು, ಗಂಜ್ಲನೇ ಇದ್ರದ್ದು ಗಂಜ್ಲ ಹಾಕೋದು. ಗೊಬ್ಬರ ಆ ಥರ ಗೊಬ್ಬರ ನಾವು ನಾಟಿ ಹಸಿದ ಗಂಜ್ಲನೇ, ನಾಟಿ ಹಸಿದ ಗೊಬ್ಬರನೇ ನಾವು ಹಾಕೋದು. ನಾಟಿ ಹಸಿದ ಗೊಬ್ಬರನೇ ಹಾಕೋದು. ಓಕೆ, ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ, ಬನ್ನಿ.